ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ 7ನೇ ವೇತನ ಜಾರಿಗೊಳಿಸಿದ್ದು ಎಲ್ಲ ಸರ್ಕಾರಿ ನೌಕರರಿಗೆ ಅನುಕೂಲವಾಗಿದೆ. ವೇತನ ಜಾರಿಗೆ ಸರ್ಕಾರದೊಂದಿಗೆ ಅವಿರತ ಹೋರಾಟ ನಡೆಸಿದ ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರಿಗೆ ಅಭಿನಂದನೆ ಸಲ್ಲಿಸಲು ತಾಲೂಕು ಸರ್ಕಾರಿ ನೌಕರರ ಸಂಘ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭಕ್ಕೆ ಬೆರಳೆಣಿಕೆಯಷ್ಟು ನೌಕರರು ಮಾತ್ರ ಹಾಜರಾಗಿದ್ದರು. ಉಳಿದಂತೆ ಸಭಾಂಗಣದಲ್ಲಿ ಖಾಲಿ ಕುರ್ಚಿಗಳೇ ರಾರಾಜಿಸುತ್ತಿದ್ದು ಇದನ್ನು ಕಂಡ ಶಾಸಕ ಎಂಟಿ ಕೃಷ್ಣಪ್ಪ ಬೇಸರವನ್ನು ಹೊರಹಾಕಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿದ್ದು ಹೀಗೆ. ಸರ್ಕಾರಿ ನೌಕರಿ ಕೊಡಿಸಿದರೆ ನಾನು ನೌಕರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಬಹುಶಃ ನಮಗೆಲ್ಲ ಒಳ್ಳೆ ಸ್ಕೇಲ್ ಆಗಿದೆ. ರಾಜು ಹೇಳ್ತಿದ್ದ ಬೆಳಗ್ಗೆ 1,14,000 ಬಂತೆ ಸಂಬಳ ಅಂತ, ತುಂಬ ಸಂತೋಷ. ಸುಮಾರು 25,000-30,000 ಸಹ ಬೆನಿಫಿಟ್ ಆಗಿದೆ. ಸರ್ಕಾರಿ ನೌಕರಿಗೆ ಇದು ಬಹಳ ಅವಶ್ಯ. ಹಾಗಾಗಿ ಹೋರಾಟವನ್ನು ಮಾಡಲು ತಗೊಂಡಿದ್ವಿ. ಜನ್ಮದವರ ಹೆಚ್ಚಿನ ಹೆಣ್ಮಕ್ಳು ಟೀಚರ್ಸು ಹೈಯೆಸ್ಟ್ ಟೀಚರ್ಸ್ ಹೆಣ್ಮಕ್ಳು ಬರಬೇಕು. ಒಬ್ಬ ಮನುಷ್ಯ ಆಗಿಂದು ದುಡಿದು ಮಿನಿಮಮ್ 20,000-50,000 ಸಂಬಳ ಜಾಸ್ತಿ ಮಾಡ್ಕೊಂಡಿರೋದು ಅದನ್ನು ಮಾಡಿ ನೀಡ್ಬೇಕಲ್ಲ ಇದೆಯಾ? ಹಂಗಾಗಿ ನೀವು ಅದನ್ನು ಕ್ರಿಯೇಟ್ ಮಾಡ್ತೀವಿ. ಇವತ್ತು ನಮ್ಮ ತಾಲೂಕಿಗೆ ಬಂದಿದ್ದಾರೆ, ತುಂಬ ಸಂತೋಷ. ಏಳನೇ ವೇತನ ಜಾರಿಗೊಳಿಸಲು ಶ್ರಮಿಸಿ ನೌಕರರಿಗೆ ಅನುಕೂಲ ಮಾಡಿಕೊಟ್ಟ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರಿಗೆ ತುರುವೇಕೆರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗಿದ್ದು ಶಾಸಕ ಎಂಟಿ ಕೃಷ್ಣಪ್ಪ ಅವರನ್ನು ಸನ್ಮಾನಿಸಲಾಗಿದೆ. ಮುಖಂಡ ವೆಂಕಟೇಶ್ ಕೃಷ್ಣಪ್ಪ, ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.